ಜಿಲ್ಲೆಯಲ್ಲಿ ಉತ್ತಮವಾಗಿ ಬೆಂಬಲ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಅಂತ ನೂರಾರು ಸಂಖ್ಯೆಯಲ್ಲಿ ಪಕ್ಷ ಸೇರ್ಪಡೆಯಾಗ್ತಿದ್ದಾರೆ. ಬರ ಪರಿಹಾರವಾಗಿ ಹಣ ಬಿಡುಗಡೆಯಾಗಿದೆ, ಅದೇ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಜಾಹೀರಾತು ಮೂಲಕ ಪ್ರಧಾನಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆ. ಬಿಜೆಪಿ ಕೂಡ ರಾಜ್ಯಕ್ಕೆ ಏನ್ ಕೊಟ್ಟಿದೆ ಅಂತ ಜಾಹೀರಾತು ನೀಡಿದೆ. ಇವರು ಕೊಟ್ಟ ಚೊಂಬನ್ನೇ ಮೋದಿ ಅಕ್ಷಯ ಪಾತ್ರೆಯಾಗಿ ಮಾಡ್ತಾರೆ ಎಂದು ಕಾಂಗ್ರೆಸ್ಗೆ ತಿರುಗೇಟು ಕೊಟ್ರು. ಇಡೀ ನಮ್ಮ ಜಿಲ್ಲೆಯ ಪ್ರಮುಖ ರೈತರ ಒಂದು ಹಿತಚಿಂತನೆ ಯೋಚನೆ ಮಾಡುವಂತ ಒಂದು ಸಾವಿರಾರು ಜನ ಪದಾಧಿಕಾರಿಗಳ ಜೊತೆಗೆ ಚರ್ಚೆಗಳು ನಡೀತಾ ಇದೆ. ಇವತ್ತು ರೈತರಿಗೋಸ್ಕರ ಸನ್ಮಾನಿಸಿದ ಯಡಿಯೂರಪ್ಪನವರ ಒಬ್ಬ ರೈತ ನಾಯಕನ ನೇತೃತ್ವದಲ್ಲಿ, ಮೋದಿಜಿ ಅವರೊಂದು ನೇತೃತ್ವದಲ್ಲಿ ನೂರಾರು ಯೋಜನೆಗಳನ್ನು ಮುಟ್ಟುವಂಥ ಕೆಲಸ ಆಗಿದೆ. ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಸಂತೋಷನ ಕಾಣಬೇಕಾಗಿದೆ. ನಾವೆಲ್ಲರೂ ಕೂಡ ಅವರ ಆದಾಯ ದುಪ್ಪಟ ಆಗಬೇಕಾಗಿದೆ, ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಹಾಗೆ ಈ ದೃಷ್ಟಿಯಿಂದ ಆ ಚರ್ಚೆಗಳ ಮುಖಾಂತರ ಚುನಾವಣೆ ನಂತರ ಪಾರ್ಲಿಮೆಂಟಲ್ಲಿ ರೈತರ ಪರವಾಗಿ ಇನ್ನೂ ಯಾವ್ಯಾವ ವಿಚಾರದಲ್ಲಿ ನಾವು ಶಕ್ತಿಯನ್ನು ತುಂಬೋದು, ಆ ದಿಕ್ಕಲ್ಲಿ ಒಂದು ವಿಮರ್ಶೆಗಳನ್ನು ಚರ್ಚೆಗಳನ್ನು ಇವತ್ತು ಇಟ್ಕೊಂಡಿದ್ದೀವಿ ಕುಂಸಿಯಲ್ಲಿ. ಅದೇ ರೀತಿ ಶಿಕಾರಿಪುರದಲ್ಲಿ ಇವತ್ತು ಸುಮಾರು ಒಂದು 500ಕ್ಕಿಂತ ಹೆಚ್ಚಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ದೊಡ್ಡ ಒಂದು ಯುವ ಮೋರ್ಚಾ ಸಮಾವೇಶವನ್ನು ಕೂಡ ಇವತ್ತು ನಡೀತಾ ಇದೆ. ಒಂದು ಸಂತೋಷ ಅಂದರೆ ನಮ್ಮ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಜನ ಈಗೇನು ಭಾವಿಸ ಮಾಡಿದ್ದಾರೆ, ಚರ್ಚೆಗಳು ಮಾಡ್ತಾ ಇದ್ದಾರೆ. ಸನ್ಮಾನಿಸುತ್ತಾ ಅಣ್ಣಾಮಲೈ ಅವರು ಇವತ್ತು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಬಂದು ಭದ್ರಾವತಿಯಲ್ಲಿ ತುಂಬ ದೊಡ್ಡ ಸಮಾವೇಶವನ್ನು, ಸುಮಾರು ಒಂದು 10-20 ಸಾವಿರಕ್ಕಿಂತ ದೊಡ್ಡ ಒಂದು ಸಮಾವೇಶ ಅಲ್ಲಿ ನೆರವೇರುತ್ತೆ. ಅದಾದಮೇಲೆ ರಾತ್ರಿ 8 ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ಮಿಲ್ಗಟ್ಟದಲ್ಲಿ ಇಲ್ಲೊಂದು ಸುಮಾರು ಒಂದು 5,000-6,000 ಜನರಿಂದ ಒಂದು ಸಮಾವೇಶವನ್ನು ಈಗಾಗಲೇ ಏರ್ಪಡಿಸುವಂಥ ಕಾರ್ಯಕ್ರಮ. ಅಂದರೆ ಈ ರೀತಿ ದಿನ 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 ಫೈನ್ ಟ್ಯೂನಿಂಗ್ ಅಂದರೆ ದಟ್ ಮೀನ್ಸ್ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ನಮ್ಮ ಮೋದಿಜಿಯವರ ಸಂಕಲ್ಪ ಅವರು ಮುಟ್ಟಿಸ್ಬೇಕು. ಅದಕ್ಕಲ್ಲಿ ಇದೊಂದು ಅವಕಾಶ, ಚುನಾವಣೆ ಮತದಾರರ ಜೊತೆಗೆ ಹೋಗಲಿಕ್ಕೆ, ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮುಟ್ಟಿಸ್ಲಿಕ್ಕೆ, ಮುಂದೆ ದೇಶಕ್ಕೆ ಏನು ಮಾಡ್ತೀವಿ, ಮತ್ತು ಈ ಕಾಂಗ್ರೆಸ್ಸು ಏನು ಇಷ್ಟು ವರ್ಷ ಆಶ್ವಾಸನೆ ಕೊಟ್ಕೊಂಬಂದು ಇವತ್ತು ಯಾವುದೇ ಕೂಡ ಈಡೇರಿಸಲಿಕ್ಕೆ ಏನಾಗಿಲ್ಲ, ಈ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕಾರ್ಯ ಈ ಚುನಾವಣಾ ಪ್ರಚಾರದಲ್ಲಿ ನಾವು ಮಾಡ್ತೀವಿ ಸರ್. ಎಸ್ ಸರ್, ಸಹಜವಾಗಿ ಶಿಕಾರಿಪುರದ ಶಾಸಕರಾಗಿ ಇವತ್ತಿನ ಯುವ ಮೋರ್ಚಾ ಸಮಾವೇಶದಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಕುಂಸಿಯಲ್ಲಿ ನಮ್ಮ ರೈತ ಸಮಾವೇಶದಲ್ಲೂ ಕೂಡ ಇವತ್ತು ಸನ್ಮಾನಿಸಿದ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಸಂಜೆ ಶಿಕಾರಿಪುರದಲ್ಲಿ ತೊಗರ್ಸಿ ಮಹಾಶಕ್ತಿ ಕೇಂದ್ರ, ಅಲ್ಲೊಂದು 5,000-6,000 ಜನರ ಒಂದು ಬೃಹತ್ ಸಮಾವೇಶ ಕೂಡ ಇದೆ. ಅಲ್ಲಿಗೆ ಗೌರವಂತ ಯಡಿಯೂರಪ್ಪ ಸಾಹೇಬರು ಇವತ್ತು ರಾಯಚೂರು ಆ ಕಡೆ ಭಾಗದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 3:30 ಗಂಟೆಗೆ ಲ್ಯಾಂಡಿಂಗ್ ಆಗ್ತಾರೆ ಶಿಕಾರಿಪುರದಲ್ಲಿ. ಆ ಸಮಾವೇಶದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷ ಕಡೆಗೆ ಮುಖ ಮಾಡ್ತಿರೋದು ನಾವು ಗಮನಿಸ್ತಾ ಇದ್ದೀವಿ ಕ್ಷೇತ್ರದಲ್ಲಿ. ನಿನ್ನೆ ಗೌರವಯುತ ಹೊಸನಗರದ ಉಮೇಶ್ ಜೀವನ ಪೂರ್ತಿ ಕಾಂಗ್ರೆಸ್ಸನ್ನು ಕಟ್ಟದಂಥ ಒಬ್ಬ ಹಾಲ್ಗದ್ದೆ ಉಮೇಶ್ ಅವರು ಒಬ್ಬ ಒಕ್ಕಲಿಗ ಸಮಾಜದ ಮುಖಂಡರು, ಅವರು ನಿನ್ನೆ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮೊನ್ನೆ ರಾತ್ರಿ ನಿಟ್ಟೂರಿನಲ್ಲಿ 10:30 ವರೆಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಮ ಮುಸ್ಲಿಂ ಬಾಂಧವರಿಂದ ಹಿಡಿದು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆದರು. ಅಂದರೆ ಈ ರೀತಿ ಅಂತ ಒಂದು ಒಳ್ಳೆ ರೀತಿಯಂತ ಒಂದು ವಾತಾವರಣ ಇಡೀ ಕ್ಷೇತ್ರ ನಾವು ಇವತ್ತು ನೋಡ್ತಾ ಇದ್ದೀವಿ ಸರ್. ಸರ್, ಬರೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ, ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದ್ದಾರೆ, ಆರೋಪ ಮಾಡೋದಕ್ಕೆ ಸರ್ಕಾರ ಅಂತ ಅನ್ಕೊಂಡಿದ್ದೀವಿ. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ, ಇನ್ನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದು, ನಮ್ಮ ಸರ್ಕಾರ ಇದ್ದಾಗ ಏನು ಕೊಟ್ಟಿದ್ವಿ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ. ಈ ನಾಡಿನ ಜನರಿಗೆ, ದೇಶ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದೆ. ಹಾಗಾಗಿ ಆ ಚೊಂಬನ್ನು ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೆ. ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ಆಲ್ರೆಡಿ ಅಡ್ವಾನ್ಸು 900 ಕ್ರೋರ್ಸ್ ಜಮಾ ಆಗಲ್ಲೇ 3 ಮಂತ್ಸ್ ಆಯಿತು. ಇನ್ನೂ ಯಾಕೆ ಅದೇ ದುಡ್ಡಲ್ಲೇ ನಾವು ಈಗ 2,000 ರೂಪಾಯಿ ರೈತರಿಗೆ ಏನು ಕೊಟ್ಟಿರ್ ಸಿದ್ದರಾಮಯ್ಯನವರು, ನಮ್ಮ ಕೇಂದ್ರದಿಂದ ಬಂದಂಥ ದುಡ್ಡಲ್ಲೇ ಅವ್ರು ಕೊಟ್ಟಿರೋದು. ಅವ್ರು ನಿಜವಾಗ್ಲೂ ರೈತರ ಬಗ್ಗೆ ಕಳಕಳ ಇದ್ದಿದ್ರೆ ಇವತ್ತು ಹೈನುಗಾರಿಕೆ ಮಾಡುವಂಥ ರೈತರು ಸುಮಾರು 27 ಲಕ್ಷ ನಮ್ಮ ರೈತರು ಏನಿದ್ದಾರೆ ಅವರ ಅಕೌಂಟಿಗೆ ಅವ್ರು ಹಾಕಬೇಕಂತ 680 ಕೋಟಿ ಇವತ್ತಿನವ್ರು ಕೂಡ ಯಾಕೆ ಹಾಕಿಲ್ಲ ಇನ್ನೂ ಕೂಡ. ಅಂದರೆ ಈ ರೀತಿ ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಕ್ಷೇತ್ರದ ಜನರಿಗೆ ತಿಳಿಸುವಂಥ ಕಾರ್ಯ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ ಸರ್.